ಭೂಮಿ ಮೇಲೆ ಸಿಗುವ ಒಂದೇ ಪದಾರ್ಥ ಯಾವುದರ ರಾಸಾಯನಿಕ ಸಂಯೋಜನೆ ಮನುಷ್ಯನ ರಕ್ತಕ್ಕೆ ಅತಿ ಹತ್ತಿರದಲ್ಲಿದೆಯೋ ಅದು ಹಾಗೆ ನೇರವಾಗಿ ಸ್ವೀಕರಿಸಿದರೆ ಒಂದು ತರದ ಪರಿಣಾಮ ಆಗುತ್ತೆ ತಣ್ಣನೆ ನೀರಲ್ಲಿ ತಗೊಂಡರೆ ಮತ್ತೊಂದು ತರದ ಪರಿಣಾಮ ರಕ್ತದ ಕೆಮಿಸ್ಟ್ರಿನ ನಿರ್ದಿಷ್ಟ ಸಮತೋಲನದಲ್ಲಿಡುತ್ತೆ ಮತ್ತೆ ರಕ್ತ ಶುದ್ಧತೆ ನಿಶ್ಚಿತವಾಗಿ ಆಗುತ್ತೆ ಮಕ್ಕಳ ಬುದ್ಧಿಶಕ್ತಿ ಸಾಮರ್ಥ್ಯನ ಹೆಚ್ಚಿಸೋದಕ್ಕೆ ಅದ್ಭುತವಾದ ಆಹಾರ ಕರ್ನಾಟಕದಲ್ಲಿ ಜೇನು ಕುರುಬರು ಅನ್ನೋ ಬುಡಕಟ್ಟು ಜನಾಂಗ ಇದೆ ಇವರು ಜೇನು ಕೃಷಿಕರು ಸ್ವಲ್ಪ ಸಮಯದ ಹಿಂದೆ ಅವರ ಜೊತೆ ಜೀವಿಸುವ ಅವಕಾಶ ಸಿಕ್ಕಿತ್ತು ಅವರ ಆಹಾರ ಈ ತರ ಇರುತ್ತೆ ಬೆಳಗ್ಗೆ ಎದ್ದ ತಕ್ಷಣ ಒಂದು ಬೀದರಿನ ಲೋಟ ನಿಮಗೆ ಗೊತ್ತಲ್ಲ ಬೊಂಬಿಂದ ಮಾಡಿದ ಲೋಟದ ತರಹ ಮುಕ್ಕಾಲ್ ಲೀಟರ್ ಹಿಡಿಯುತ್ತೆ ಬೆಳಗ್ಗೆ ಮುಕ್ಕಾಲ್ ಲೀಟರ್ ಜೇನುತುಪ್ಪ ಅಷ್ಟೇ ಅವರ ಆಹಾರ ಬೆಳಗ್ಗೆ ಮುಕ್ಕಾಲ್ ಲೀಟರ್ ಜೇನುತುಪ್ಪ ಕುಡಿದು ಕಾಡಿಗೆ ಹೋದ್ರೆ ದಿನದಲ್ಲಿ ಆರಾಮಾಗಿ 30 ರಿಂದ 40 ಕಿಲೋಮೀಟರ್ ನಡೀತಾರೆ ಮತ್ತೆ ಕನಿಷ್ಠ 50 ಮರ ಹತ್ತೋದು ಇಳಿಯೋದು ಹತ್ತೋದು ಇಳಿಯೋದು ಹತ್ತೋದು ಇಳಿಯೋದು ಸಂಜೆವರೆಗೂ ಬೇರೆ ಏನೂ ಇಲ್ಲ ಜೇನು ಬೆಡಿಸುವಾಗ ಕೈಗೆ ಹತ್ತಿದ್ದನ್ನ ನೆಕ್ಕೋದು ಹಾಗಾಗಿ ದಿನದಲ್ಲಿ 1-1.5 ಲೀಟರ್ನಷ್ಟು ಜೇನುತುಪ್ಪ ಸೇವಿಸ್ತಾರೆ ಸಂಜೆ ಮನೆಗೆ ಬಂದ ಮೇಲೆ ಸ್ವಲ್ಪ ಧಾನ್ಯ ಸಾಮಾನ್ಯವಾಗಿ ಜೋಳ ಜೋಳ ಗೊತ್ತಲ್ಲ ಮೆಕ್ಕೆಜೋಳದ ತರಹ ಇರುತ್ತೆ ಮೆಕ್ಕೆಜೋಳ ಅಥವಾ ರಾಗಿ ಅಥವಾ ಆ ತರಹ ಏನಾದರೂ ಅವರ ಮುಖ್ಯ ಆಹಾರ ಜೇನುತುಪ್ಪ ಮತ್ತೆ 1.25 ಲೀಟರ್ ಜೇನುತುಪ್ಪ ಕುಡಿತಾರೆ ಮತ್ತೆ ಇಡೀ ದಿನ ಉತ್ಸಾಹ ತುಂಬಿರುತ್ತೆ ಆದರೆ ಹಸಿವಾಗಲ್ಲ ಶಕ್ತಿಯುತವಾಗಿರ್ತಾರೆ ಅಷ್ಟರ ಮೇಲೆ ಬದುಕುತ್ತಾರೆ ಅವರಿಗೆ ಜೇನ್ ಕುರುಬರು ಅಂತಾರೆ ಅವರ ಆಹಾರ ಜೇನುತುಪ್ಪ ಜೇನುತುಪ್ಪ ಒಂದು ಅತ್ಯುತ್ತಮ ಆಹಾರ ಸೈಕಲಾಜಿಕಲ್ ಸ್ಟೆಬಿಲಿಟಿ ಫಿಸಿಕಲ್ ವೆಲ್ ಬೀಯಿಂಗ್ ವೈಟಾಲಿಟಿ ಆಲ್ ದಿಸ್ ಥಿಂಗ್ಸ್ ಕ್ಯಾನ್ ಬಿ ಗ್ರೇಟ್ಲಿ ಎನ್ಹ್ಯಾನ್ಸ್ಡ್ ಸಿಂಪ್ಲಿ ಕನ್ಸ್ಯೂಮಿಂಗ್ ಡೈಲಿ ಹನಿ ಮಾನಸಿಕ ಸ್ಥಿರತೆ ದೈಹಿಕ ಯೋಗಕ್ಷೇಮ ಚೈತನ್ಯ ಇವೆಲ್ಲದರ ವರ್ಧನೆ ಬರೀ ಜೇನುತುಪ್ಪ ತಿನ್ನೋದ್ರಿಂದ ಆಗುತ್ತೆ ಜೇನುತುಪ್ಪ ಪ್ರಪಂಚದಲ್ಲಿ ಸಿಗೋ ಒಂದೇ ಪದಾರ್ಥ ಇದರ ರಾಸಾಯನಿಕ ರಚನೆ ಮನುಷ್ಯನ ರಕ್ತಕ್ಕೆ ಅತಿ ಹತ್ತಿರ ಇದೆ ಕೆಲವು ವಿಷಯಗಳನ್ನು ಬದಲಿಸಿದರೆ ಅದು ರಕ್ತದ ಹಾಗೆ ಆಗುತ್ತೆ ದಿನ ಜೇನುತುಪ್ಪ ತಗೊಂಡ್ರೆ ನಿಮ್ಮ ಆರೋಗ್ಯಕ್ಕೆ ಬಹಳ ಒಳ್ಳೆಯದಾಗುತ್ತೆ ವಿಶೇಷವಾಗಿ ಅತಿ ಹೆಚ್ಚು ಸಿಂಬಳದ ಸಮಸ್ಯೆ ಇರೋರಿಗೆ ನಿಮ್ಮ ಹೃದಯಕ್ಕೆ ಅದು ತುಂಬ ಒಳ್ಳೆಯದು ನಿಮ್ಮ ಮೆದುಳಿಗೆ ಒಳ್ಳೆಯದು ನಿಮ್ಮ ಮನಸ್ಸನ್ನು ಜಾಗರೂಕವಾಗಿಡುತ್ತೆ ಮತ್ತು ಬಹಳ ಶಕ್ತಿಯುತವಾಗಿದೆ ಪ್ರತಿದಿನ ಜೇನುತುಪ್ಪ ತಿನ್ನೋದ್ರಿಂದ ನಿಮಗೆ ತುಂಬ ಒಳ್ಳೆಯದಾಗುತ್ತೆ ಅದು ವಿಶೇಷವಾಗಿ ಬೆಳೆಯೋ ಮಕ್ಕಳಿದ್ರೆ ಅವರು ದಿನ ಜೇನುತುಪ್ಪ ಸೇವಿಸಲೇಬೇಕು ಅವರ ಬುದ್ಧಿಶಕ್ತಿ ಬೆಳವಣಿಗೆಗೆ ತುಂಬಾ ಸಹಾಯ ಮಾಡುತ್ತೆ ಬೂದುಗುಂಬಳ ಕೂಡ ಬೂದುಗುಂಬಳ ಮತ್ತು ಜೇನುತುಪ್ಪ ಮಕ್ಕಳಿಗೆ ಅದ್ಭುತ ಆಹಾರ ಅವರ ಬುದ್ಧಿಶಕ್ತಿ ಸಾಮರ್ಥ್ಯದ ವರ್ಧನೆಗೆ ಒಳ್ಳೆಯದು ನೀವು ಜೇನುತುಪ್ಪನ ಬೇಯಿಸಿದರೆ ವಿಷವಾಗುತ್ತೆ ಜೇನುತುಪ್ಪನ ಬೇಯಿಸಬಾರದು ನಂಗೊತ್ತು ಕೇಕ್ ಮಾಡುವಾಗ ಜನ ಅದನ್ನ ಕುದಿಸ್ತಾರೆ ಬೇಯಿಸ್ತಾರೆ ಹೀಗೆ ಮಾಡೋದು ಒಳ್ಳೇದಲ್ಲ ಜೇನುತುಪ್ಪದ ಕೆಲವು ಭಾಗಗಳು ಬೇಯಿಸಿದ್ರೆ ವಿಷವಾಗುತ್ತೆ ಅದನ್ನ ಬೆಚ್ಚನೆ ನೀರಿಗೆ ಸೇರಿಸಬೇಕು ಕುದಿಯೋ ನೀರಿಗಲ್ಲ ಬಿಸಿ ನೀರಿಗೆ ಸೇರಿಸಿದ್ರೆ ನಿರ್ದಿಷ್ಟ ರೀತಿಯ ಕಿಣ್ವಗಳು ಉತ್ಪತ್ತಿಯಾಗುತ್ತವೆ ಮತ್ತು ನಿರ್ದಿಷ್ಟ ರೀತಿಯಲ್ಲಿ ವರ್ತಿಸುತ್ತವೆ ಅದರಿಂದ ದೇಹದ ತೂಕ ಇಳಿಯುತ್ತೆ ತಣ್ಣೀರಿನಲ್ಲಿ ಸೇರಿಸಿದ್ರೆ ಅದು ಬೇರೆ ತರ ವರ್ತಿಸುತ್ತೆ ಮತ್ತು ದೇಹದ ತೂಕ ಹೆಚ್ಚಾಗುತ್ತೆ ನೀವು ಸೇವಿಸುವ ಕೆಲವು ಚಮಚ ಜೇನುತುಪ್ಪ ತೂಕ ಹೆಚ್ಚಿಸುತ್ತೆ ಅಂತಲ್ಲ ಅದು ನಿಮ್ಮ ವ್ಯವಸ್ಥೆಯಲ್ಲಿ ನಿರ್ದಿಷ್ಟ ಪ್ರತಿಕ್ರಿಯೆ ಉಂಟು ಮಾಡುತ್ತಷ್ಟೇ ನೀವು ಹೀರಿಕೊಳ್ಳೋ ಪ್ರಮಾಣದಿಂದ ತೂಕ ಹೆಚ್ಚೋ ಪ್ರವೃತ್ತಿ ಉಂಟಾಗುತ್ತೆ ಹಾಗಾಗಿ ಜೇನುತುಪ್ಪ ವ್ಯವಸ್ಥೆಯ ಮೇಲೆ ಬೇರೆ ಬೇರೆ ರೀತಿ ಪರಿಣಾಮ ಬೀರುತ್ತೆ ಹಾಗೆ ಸೇವಿಸಿದ್ರೆ ಒಂದು ತರದ ಪರಿಣಾಮ ತಣ್ಣನೆ ನೀರಲ್ಲಿ ಸೇವಿಸಿದ್ರೆ ಮತ್ತೊಂದು ತರದ್ದು ಬೆಚ್ಚನೆ ನೀರಲ್ಲಿ ತಗೊಂಡ್ರೆ ಬೇರೆ ತರದ ಪರಿಣಾಮ ನಾವಿಲ್ಲಿ ಬೆಚ್ಚನೆ ನೀರಲ್ಲಿ ಸೇವಿಸ್ತೀವಿ ಯಾಕಂದ್ರೆ ನಮಗೆ ವ್ಯವಸ್ಥೆನ ತೆರೀಬೇಕು ನೀವು ಬರೀ ಆರೋಗ್ಯದ ಸಂಬಂಧ ವ್ಯವಸ್ಥೆನ ಸಂಘಟಿಸಕ್ಕೆ ಬಯಸಿದ್ರೆ ಯಾರಿಗಾದರೂ ರಕ್ತಹೀನತೆ ಇದ್ರೆ ರಕ್ತಹೀನತೆ ಅಂದ್ರೆ ಒಂದು ಮಟ್ಟದಲ್ಲಿ ರಕ್ತ ಕಬ್ಬಿಣದ ಅಂಶನ ಕಳ್ಕೊಂಡಿದೆ ದಟ್ ಮೀನ್ಸ್ ಯು ಲಾಸ್ಟ್ ಯುವರ್ ಸ್ಟೀಲ್ ಸರಿನಾ ನಿಮ್ಮ ದೇಹದ ಶಕ್ತಿ ಕಳ್ಕೊಂಡಿದ್ದೀರಿ ನಿಮಗೆ ಸುಸ್ತಾಗುತ್ತೆ
ಸುಮ್ಸುಮ್ನೆ ಸುಸ್ತಾಗುತ್ತೆ. ಯಾಕಂದ್ರೆ ಬೇಕಾಗಿರೋ ಕಬ್ಬಿಣ ಇಲ್ಲದಿದ್ರೆ ದೇಹದಲ್ಲಿ ಆಮ್ಲಜನಕ ಸಾಗಿಸೋ ಸಾಮರ್ಥ್ಯ ಕಡಿಮೆಯಾಗುತ್ತೆ. ಇದರ ಅರ್ಥ ನಿಮ್ಮ ದೇಹ, ಹೃದಯ, ಮೆದುಳು ಎಲ್ಲದರ ಕೆಲಸ ಕಡಿಮೆ ಮಟ್ಟದಲ್ಲಿರುತ್ತೆ, ಯಾಕಂದ್ರೆ ನಿಮ್ಮಲ್ಲಿ ಬೇಕಾದಷ್ಟು ಆಮ್ಲಜನಕ ಇಲ್ಲ. ಇದನ್ನ ಸರಿ ಮಾಡಕ್ಕೆ ಒಂದು ಸರಳ ಉಪಾಯ ಅಂದ್ರೆ ಸ್ವಲ್ಪ ಜೇನುತುಪ್ಪನ ಬೆಚ್ಚನೆ ನೀರಲ್ಲಿ ದಿನ ಸೇವಿಸೋದು. ಇದರಿಂದ ನಿಧಾನವಾಗಿ RBC ಪ್ರಮಾಣ ಹೆಚ್ಚಾಗುತ್ತೆ. ದೇಹದಲ್ಲಿ ಆಮ್ಲಜನಕದ ಪ್ರಮಾಣ ಹೆಚ್ಚಾದಾಗ ನಿಮ್ಮಲ್ಲಿ ಒಮ್ಮೆಲೆ ಶಕ್ತಿ ಸ್ಫೋಟವಾಗುತ್ತೆ, ಒಮ್ಮೆಲೆ ಎಲ್ಲವೂ ಸಕ್ರಿಯವಾಗುತ್ತೆ, ದೇಹದ ಕಾಯಕಲ್ಪ ವ್ಯವಸ್ಥೆ ಹೆಚ್ಚಾಗುತ್ತೆ, ಸತ್ತಿರೋ ಜೀವಕೋಶಗಳ ಬದಲಾವಣೆ ಶೀಘ್ರವಾಗುತ್ತೆ, ದೇಹದ ಜಡತ್ವದ ಅನುಭವ ಸಾಕಷ್ಟು ಕಡಿಮೆಯಾಗುತ್ತೆ, ಮನಸ್ಸಿನಲ್ಲಿ ಅನುಭವಿಸುವ ಜಡತ್ವದ ಮಟ್ಟ ಸಾಕಷ್ಟು ಕಡಿಮೆ ಅನಿಸುತ್ತೆ. ಜೇನುತುಪ್ಪ ನಿಮ್ಮ ರಕ್ತ ಸಂಚಾರ ವ್ಯವಸ್ಥೆಗೆ ಸಮತೋಲನ ತರುತ್ತೆ. ಇದು ಯೋಗಾಭ್ಯಾಸ ಮಾಡುವವರಿಗೆ ಅತ್ಯಂತ ಅವಶ್ಯಕ, ಯಾಕಂದ್ರೆ ನೀವು ದೇಹನ ನಿರ್ದಿಷ್ಟ ರೀತಿಯಲ್ಲಿ ಉಪಯೋಗಿಸ್ತಾ ಇದ್ದೀರಾ, ಹಾಗಾಗಿ ರಕ್ತದ ಕೆಮಿಸ್ಟ್ರಿನ ನಿರ್ದಿಷ್ಟ ಸಮತೋಲನದಲ್ಲಿಡುತ್ತೆ ಮತ್ತೆ ರಕ್ತ ಶುದ್ಧತೆ ನಿಶ್ಚಿತವಾಗಿ ಆಗುತ್ತೆ. ಜೇನುತುಪ್ಪನ ದಿನ ಸೇವಿಸೋರಿಗೆ ಮತ್ತು ಯೋಗಾಭ್ಯಾಸ ಮಾಡೋರಿಗೆ ಇದು ಅತ್ಯಂತ ಅವಶ್ಯಕ. ಮತ್ತು ಅರಿಶಿಣ ಕೂಡ ಇದೇ ತರಹ ಕೆಲಸ ಮಾಡುತ್ತೆ, ರಕ್ತನ ಶುದ್ಧ ಮಾಡುತ್ತೆ, ನಿಮ್ಮ ಪ್ರಾಣಶಕ್ತಿಗೆ ನಿರ್ದಿಷ್ಟ ಪಾರದರ್ಶಕತೆ ತರುತ್ತೆ. ಅರಿಶಿಣ ಶಾರೀರಿಕವಾಗಿ ಮಾತ್ರವಲ್ಲ ಪ್ರಾಣಶಕ್ತಿ ವ್ಯವಸ್ಥೆ ಮೇಲೂ ಕೆಲಸ ಮಾಡುತ್ತೆ. ಜೇನುತುಪ್ಪದ ವಿಷಯದಲ್ಲೂ ಇದು ನಿಜ, ನಿಮ್ಮ ಪ್ರಾಣಶಕ್ತಿ ಮೇಲೆ ಪರಿಣಾಮ ಬೀರುತ್ತೆ. ಜೇನುತುಪ್ಪ ನಿಮ್ಮಲ್ಲಿ ಲವಲವಿಕೆ ತುಂಬುತ್ತೆ, ಅರಿಶಿಣ ನಿಮ್ಮನ್ನ ಶಾಂತ ಮತ್ತು ಸಮಾಧಾನವಾಗಿಡುತ್ತೆ. ಬೆಳಗ್ಗೆ ಸ್ವಲ್ಪ ಜೇನುತುಪ್ಪ, ಬೇವು ಮತ್ತು ಅರಿಶಿಣ ಸೇವಿಸಿ. ಹಾಗಾಗಿ ಬೇವು, ಅರಿಶಿಣ, ಬೆಚ್ಚನೆ ನೀರಲ್ಲಿ ಸೇರಿಸಿದ ಜೇನುತುಪ್ಪದ ಜೊತೆ ಸೇವಿಸೋದು. ಅದು ತುಂಬಾ ತಿಳಿಯಾಗಿರ್ಬೇಕು. ತಿಳಿಯಾದ ಜೇನುತುಪ್ಪ ತಗೊಂಡಾಗ ವ್ಯವಸ್ಥೆಯನ್ನ ಅದ್ಭುತವಾಗಿ ಶುದ್ಧೀಕರಣ ಮಾಡುತ್ತೆ, ವ್ಯವಸ್ಥೆಯನ್ನು ಹಿಗ್ಗಿಸುತ್ತೆ, ಸಾಧನೆಯಲ್ಲಿ ಸ್ನಾಯುಗಳಿಗೆ ನಮ್ಯತೆ ತರುತ್ತೆ. ಹಿಗ್ಗುವಿಕೆಯಿಂದ ಬರೋ ನಮ್ಯತೆಯಿಂದ ನಿಧಾನವಾಗಿ ನಿಮ್ಮ ವ್ಯವಸ್ಥೆನ ಹೆಚ್ಚಿನ ಸಾಧ್ಯತೆಯಾಗಿ ನಿರ್ಮಿಸಬಹುದು. ನೀವು ಹೊಸ ಮಟ್ಟದ ನಮ್ಯತೆ ತರಲು ಬಯಸಿದರೆ ಒಂದು ವಿಷಯ ಅಂದರೆ ನಿಮ್ಮ ವ್ಯವಸ್ಥೆಯಿಂದ ವಿಷ ಹೋಗಬೇಕು. ನೀವು ಬರೀ ನೀರು ಅಥವಾ ಜೇನುತುಪ್ಪ ಅಥವಾ ದ್ರವಾಹಾರ ಸೇವಿಸ್ತಿದ್ರೆ ನಿಮ್ಮನ್ನು ಸಾಕಷ್ಟು ಶಕ್ತಿಯುತವಾಗಿ ಇರಿಸುತ್ತೆ. ನೀವು ಈಗಾಗಲೇ ಸಣಕಲ ವ್ಯಕ್ತಿ ಆಗಿಲ್ಲದಿದ್ದರೆ ನಿಮಗೆ ಸ್ವಲ್ಪ ತೂಕ ಕಡಿಮೆ ಮಾಡೋದು ಸಾಧ್ಯವಾದರೆ ನೀವು ಜೇನುತುಪ್ಪ ಸೇರಿಸಿದರೆ ತೂಕನೂ ಕಳ್ಕೊಳ್ಳಲ್ಲ. ಸಾಕಷ್ಟು ಜೇನುತುಪ್ಪ ಸೇರಿಸೋದ್ರಿಂದ ಅಥವಾ ಚಮಚೆ ತುಂಬ ಜೇನುತುಪ್ಪ ತಗೊಳ್ಳೋದ್ರಿಂದ ನೀವು ತೂಕ ಕಳ್ಕೊಳ್ಳಲ್ಲ. ನೀವು 7-8 ದಿನ ಹೀಗೆ ಮಾಡಿದರೆ ನಿಮ್ಮ ದೇಹದಿಂದ ಹೊರಹೋಗೋ ವಿಷದ ಪ್ರಮಾಣ ಬಹಳವಾಗಿರುತ್ತೆ. ನೀವು ಹೀಗೆ ಮಾಡಿದರೆ ನೀವು ನೋಡಬಹುದು, ಒಮ್ಮೆಲೆ ನಿಮ್ಮ ದೇಹ ತುಂಬ ನಮ್ಯವಾಗುತ್ತೆ. ಪ್ರಯೋಗ ಮಾಡಿ ನೋಡಿ, ಇದೆಲ್ಲ ನಂಬಬೇಡಿ. ಹಾಗಾಗಿ ಜೇನುತುಪ್ಪ ಮುಖ್ಯ ಪಾತ್ರ ವಹಿಸುತ್ತೆ. ಯೋಗಾಭ್ಯಾಸ ಮಾಡೋರು ಜೇನುತುಪ್ಪ ಸೇವಿಸೋದು ಒಳ್ಳೆಯದು.